ಏ ರಂಗ ಬುದ್ಧಿ, ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಹಾಗೆ ಉಜ್ಜಿದ್ರೆ ಮಸಿ ಹೋಗುತ್ತಾ? ಇಟ್ಕೆ ಪುಡಿ ಹಾಕಿ ಉಜ್ಜಿದ್ರೆ ತಾನೇ ಮಸಿ ಹೋಗೋದು? ಆಯ್ತು ಬುದ್ಧಿ. ಅಯ್ಯೋ ದೇವ್ರೇ, ಕೇಳಿದ್ರಂತ ಶಾಸ್ತ್ರಿಗಳ ಬಾಯಿ. ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ, ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕಿಸ್ಬೇಕು. ಯಾರಾದ್ರೂ ಆಳಿಗೆ ಹೇಳಿ ವ್ಯವಸ್ಥೆ ಮಾಡಿಸಪ್ಪ. ಹಾಗೆ ಈ ಬಿರುಕು, ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ಬೇಕು. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿಕೆ, ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ, ಬರೋ ರಿಪೇರಿ ಕೆಲಸ ಎಲ್ಲ ನಡೀಬೇಕು. ಅಪ್ಪ ಜಾನಕಿ, ಹಣ ತಂದಿರಮ್ಮ? ತಂದೆಪ್ಪ. ಕೊಡಿಲಿ. ರಮಾಶಾಸ್ತ್ರಿಗಳೇ, ಯಾರು ವರ್ಧಾನಾ? ಬಂದೇ ಇರೋ ಇಂದ್ರ, ಇದ್ರಲ್ಲಿ 5,000 ರೂಪಾಯಿ ಇದೆ, ರಿಪೇರಿ ಕೆಲಸನೆಲ್ಲ ಮಾಡಿಸಿ ಸ್ವಲ್ಪ ಸುಣ್ಣ ಬಣ್ಣ ಹೊಡೆಸ್ಬಿಡಪ್ಪ. ಬಂದೇ ಇರೋ. ಸರಿ ಬಾ, ಹೋಗೋಣ. ಅಪ್ಪ ಬಂದ್ಬಿಡ್ತೀನಿ ಅಂದ್ರು. ಅವ್ರು ಎಲ್ಲಿ ಬರ್ತಾರೆ? ಅರ್ಧ ಗಂಟೆ ಕೋರಿದೆ ಬರಲ್ಲ. ಬಾ ನನ್ ಜೊತೆ ಬಾ. ನೋಡಿ ಇದನ್ನ ಹೇಗ್ ರಿಪೇರಿ ಮಾಡಿಸ್ತೇ ಬಿಟ್ಟಿದ್ದಾರೆ ಅಂತ. ಇದನ್ನ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇಲ್ಲಿಂದ ಗೋಪುರಕ್ಕೆ ಹೋಗಕ್ ಮೆಟ್ಲಿವೆ, ಎಲ್ಲ ಹಾಳಾಗಿದೆ. ನೀವಾದ್ರೂ ಸ್ವಲ್ಪ ರಿಪೇರಿ ಮಾಡಿಸ್ಬಿಡಿ. ಇದನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗ್ ತೋರಿಸ್ತೀನಿ, ಬನ್ನಿ ನೋಡಿ. ಅಲ್ಲಿ 5ನೇ ಮಹಡಿ ಇದೆಯಲ್ಲ, ಅಲ್ಲಿ ಮೊದ್ಲೆಲ್ಲ ನಾವು ದೀಪ ಹಚ್ತಾ ಇದ್ವಿ. ಅದನ್ನ ನಮ್ಮ ಅಗ್ರಹಾರದಿಂದ ನೋಡಿದ್ರೆ ಗೋಪುರಕ್ಕೆ ಬೊಟ್ಟಿಟ್ಟಾಗಿ ಸುಂದರ ಕಾಣಿಸ್ತಾ ಇತ್ತು. ಆದ್ರೆ 4-5 ವರ್ಷಗಳಿಂದ ಮೆಟ್ಲ್ ಸರಿಯಿಲ್ಲ ಅಂತ ಯಾರು ದೀಪನೇ ಹಚ್ತಾ ಇಲ್ಲ. ಗೋಪುರ ಕಳೆನೆ ಕಳ್ಕೊಂಡಿದೆ. ಏನಮ್ಮ ಜಾನಕಿ ಅದು? ಏನಿಲ್ಲಪ್ಪ, ಹಾಗೆ ಗೋಪುರದ ಮೆಟ್ಲುಗಳನ್ನು ಸರಿ ಮಾಡಿಸಿ ಅಂತ ಹೇಳ್ತಾ ಇದ್ದೆ. ಇಲ್ಲಮ್ಮ, ಮೆಟ್ಲುಗಳನ್ನೆಲ್ಲ ರಿಪೇರಿ ಮಾಡ್ಸಕ್ ಆಗೋಲ್ಲ, ಅದಕ್ಕೆ ಕೈ ಹಾಕಿದ್ರೆ ಖರ್ಚು ತುಂಬಾ ಜಾಸ್ತಿ ಬರುತ್ತೆ. ಮುಜರಾ ಇಲಾಖೆಗೆ ಅರ್ಜಿ ಕೊಟ್ರೆ ಅವ್ರು ಫಂಡ್ ಕೊಡ್ತಾರಲ್ಲ. ನಮ್ಮ ದೇವಸ್ಥಾನಕ್ಕೆ ಯಾರ ಕೈಯಿಂದನೂ ಏನು ಇಸ್ಕೊಳಂಗಿಲ್ಲಪ್ಪ ಇಂದ್ರ. ನಮ್ಮ ದೇವಸ್ಥಾನಕ್ಕೆ ಸೇರಿದ 10-6 ಅಂಗಡಿಗಳಿವೆಯಪ್ಪ, ಅವರೆಲ್ಲ ಸರಿಯಾಗಿ ಬಾಡಿಗೆ ಕೊಟ್ಟುಬಿಟ್ರೆ ನಮ್ಮ ದೇವಸ್ಥಾನನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದಪ್ಪ. ಅಂದ್ರೆ ಬಾಡಿಗೆ ಯಾರು ಕೊಡ್ತಾಲ್ವಾ? ಈಗ 4 ವರ್ಷಕ್ಕೆ ಮುಂಚೆ ಆಕ್ಷನಲ್ಲಿ ತಗೊಂಡು ಸರಿಯಾಗಿ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಕೈಯಿಂದ ಕೈಗೆ ಬದಲಾಗಿ ಬಾಡಿಗೆ ಕೊಡೋದನ್ನೇ ನಿಲ್ಲಿಸ್ಬಿಟ್ರು. ಬಾಡಿಗೆ ಕೇಳಿದ್ರೆ ನಾನು ಆ ಪಾರ್ಟಿಗೆ ಸೇರಿದವನು, ಈ ಪಾರ್ಟಿಗೆ ಸೇರಿದವನು ಅಂತ ನನ್ನನ್ನೇ ದಬಾಯಿಸ್ಬಿಡ್ತಾರೆ. ಮೊದಲೆಲ್ಲ ಮನುಷ್ಯ ಮನುಷ್ಯನ ಯಾಮಾರಿಸ್ತಿದ್ದ, ಈಗ ಆ ದೇವರನ್ನೇ ಯಾಮಾರಿಸ ಶುರು ಮಾಡಿಬಿಟ್ಟಿದ್ದಾರೆ. ಹಲೋ, ನಾನು ಇಂದ್ರ ಮಾತಾಡ್ತೇನೆ. ಏನೆಲ್ಲ ಹೀಗ್ ನೋಡ್ತಿದ್ದಾರೆ? ಯಾಕೆ ಹಕ್ಕು ಕೊಡ್ತಾ ಇದೀಯಾ? ಏನಾಯ್ತಮ್ಮ ಅಲ್ಲಿ ನೋಡ್ರಿ. ನಮ್ಮ ಅಗ್ರಹಾರದ ಹುಡುಗರಿಗೆ ಜವಾಬ್ದಾರಿ ಬಂದ್ಬಿಟ್ಟಿದೆ, ಗೋಪುರದ ಮೇಲೆ ದೀಪ ಹಚ್ಚಿದ್ದಾರೆ. ಅದು ಅವ್ರು ಹಚ್ಚಿದ್ದಲ್ವೇ ಶ್ರೀಮತಿ? ನಮ್ಮ ಜಾನಕಿ ಇಂದ್ರನ ಹತ್ರ ಹೇಳ್ತಿದ್ರು ದೇವಸ್ಥಾನದ ಗೋಪುರಕ್ಕೆ ದೀಪ ಹಚ್ಚಬೇಕು ಅಂತ. ಬಹುಶಃ ಇಂದ್ರನೇ ಗೋಪುರಕ್ಕೆ ದೀಪ ಹಚ್ಚಿ ಇಡೀ ನಮ್ಮ ಅಗ್ರಹಾರಕ್ಕೆ ಬೆಳಕಾಗಿದ್ದಾನೆ ಕಣೆ. ಎಲ್ರಿ ನಿಮ್ ಟೀಚರ್ ಬರ್ತಾರೆ, ನೀವ್ ತೆಗಿರಿ. ಓ ಮಾಮ, ನೆಕ್ಸ್ಟ್ ಬಾಮ್ಮ ಹೋಗ. ಮನೆಯ ಮೇಡಮ್ ಬಂದ್ರು. ಹ
ಎಲ್ಲಿ ಹೋಗ್ತಾ ಇದೀರಾ? ಅಯ್ಯೋ, ನಿಮ್ ಮೇಡಮ್ ಫೋಟೋ ತೆಗೆಯೋಣ ಅಂದ್ರೆ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಇಲ್ವಾ? ಆ ಗೆಟಪ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ನಿಮಗ್ ದುಡ್ಡು ಬೇಕು ತಾನೆ? ನಮ್ ಮೇಡಮ್ ನಾಗ್ಬಲಿ ಗೆಟಪ್ ಅಲ್ಲಿ ಫೋಟೋ ತೆಗೆಸ್ಕೋಬೇಕು ಅಂತಾನೆ ನಿಮ್ಮನ್ನ ಕರೆಸಿರೋದು. ಹೌದಾ? ಹೋಗಿ ಹೋಗಿ. ಕ್ಯಾಮ್ರಾ ಕೊಡಪ್ಪ, ಕ್ಯಾಮ್ರಾ ಕೊಡಪ್ಪ ನಂದು. ಅಯ್ಯೋ, ಏಯ್ ಕೊಡೋ 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 ಕ್ಯಾಮ್ರಾನ. ಕ್ಯಾಮ್ರಾ ಕೊಡಪ್ಪ. ಯಾಕೆ ನೀವು ನೋಡಿತಾ ಇದ್ದೀರಾ ಸರ್? ಕ್ಯಾಮ್ರಾ ನಂದು, ಟೀಚರ್ಗೆ ಹೊಡೆದ್ಬಿಟ್ಟು ಕ್ಯಾಮ್ರಾ ಕಿತ್ಕೊಂಡ್ ಬಂದವನೆ, ಕೇಳಿದ್ರು ಕೊಡ್ತಾ ಇಲ್ಲ ನೋಡಿ ಸರ್. ನಿಮಗ್ ಬೇರೆ ಏನಾದ್ರು ಕೊಟ್ರೆ ಕ್ಯಾಮ್ರಾ ನನ್ನ ಕೊಡ್ತೀರಾ? ಟೀ ಬೇಕಾ ಅಣ್ಣ? ಒಂದ್ ಬಿಸಿ ಟೀ ಕೊಡಿ. ಏನ್ ನಡೀತಾ ಇದೆ? ಸ್ವಲ್ಪ ದಾರಿ ಬಿಡಿ. ನಿಮ್ಗೆ ಇದನ್ನ ಕೊಡ್ತೀನಿ, ನೀವು ಅದನ್ನ ಕೊಡಿ. ಸರಿಯಾಗಿದೆ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಮೇಲೆ ಕೈ ಮಾಡಕ್ ಮುಂಚೆ ಯೋಚನೆ ಮಾಡ್ಬೇಕು. ಮುಖದ ಮೇಲೆ ಬಿಸಿ ಟೀ ಹಾಕ್ಬಿಟ್ಟಿರ್ಲೋ ನಿನ್ನ. ಅವ್ರಿಗೆ ಏಟ್ ತಿನ್ನೋದನ್ನ ತಪ್ಪಿಸ್ದೆ ಟೀ ತರಿಸ್ಕೊಟ್ಟೆ. ಅದನ್ನೇ ಅರ್ಥ ಮಾಡ್ಕೊಳಕ್ ಆಗ್ದಿರ ಅವರು ನನ್ ಮುಖದ ಮೇಲೆ ಟೀ ಎಸ್ಬಿಟ್ರು. ಅವ್ರಿಗೆ ಅವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ. ಇನ್ ಒಳ್ಳೇದು ಕೆಟ್ಟದ್ದು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಅವ್ರು ಮಾಡೋ ತಪ್ಪು ತಪ್ಪೇ ಅಲ್ಲ, ಅದಕ್ಕೋಸ್ಕರ ನಾವು ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಇವ್ರಿಲ್ಲೇ ಇರದ? ಹೌದು, ಇವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ಹೀಗೆ ತಲೆಗಿಟ್ಟು ಅಲಿತಾ ಇರ್ತಾನೆ. ಅಗ್ರಾರ್ಧದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಅವ್ರಿಗೇನಾದ್ರು ಸಹಾಯ ಮಾಡತ್ತಾನೆ? ಹೊತ್ತು ಹೊತ್ತಿಗೆ ಬಂದು ಊಟ ಕೇಳ್ತಾನೆ, ನಮ್ಮ ಆಕೆ ಬಡಿಸ್ತಿರ್ತಾನೆ. ಊಟ ಹಾಕಿದ್ರೆ ಸಾಕ? ಇನ್ನೇನ್ ಮಾಡಕ್ಕಾಗತ್ತೆ? ಏನ್ ಯಜಮಾನ್ರೆ, ವಯಸ್ಸಿಗೆ ಬಂದಿರೋ ಹುಡ್ಗ, ಅವ್ರ ಭವಿಷ್ಯದ ಬಗ್ಗೆ ಏನಾದ್ರು ಯೋಚನೆ ಮಾಡಿದಿರಾ? ಹೌದು ಹೌದು, ಇಡೀ ಅಗ್ರಹಾರದಲ್ಲಿ ಎಲ್ರಿಗೂ ಸಹಾಯಕನಾಗಿದ್ದ, ಪಾಪ ಅವನ ದುರ್ವಿಧಿ ಹೀಗಾಗ್ಬಿಟ್ಟ. ಡಾಕ್ಟರ್ ತೋರಿಸ್ಬೋದಲ್ಲ? ಖರ್ಚು ವೆಚ್ಚ ಏನು ಬೇಡ ಬಿಡಿ, ನಿಮ್ಗಾಗ್ದೇ ಇದ್ರೆ ನಾನೇ ತೋರಿಸ್ತೇನೆ. ಇಂದ್ರ ಎಲ್ಲಿ ಕಾಣಿಸ್ತಾನೆ ಇಲ್ಲ? ನೀ ತಮ್ಗೆ ತಗೊಂಬಾ, ನೀರ್ ತರ್ಬೇಕು. ತರ್ಲೆ, ಹೇಳಿದ ಮಾತೆ ಕೇಳಲ್ಲ, ತಗೋ ತಮ್ಗೆ. ಮರಿದೆ ಇವತ್ತೇ ಆ ಕೆಲಸ ಮುಗಿಸ್. ಅಮ್ಮ ಅಲ್ಲಿ, ಇಂದ್ರ ಬಾಪ ಇಲ್ಲಿ. ಅಯ್ಯೋ, ಇಷ್ಟೊತ್ತು ಎಲ್ಲಪ್ಪ ಹೋಗ್ಬಿಟ್ಟಿದ್ದೆ? ನಮ್ಮ ಯಜಮಾನ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ. ಮೊದ್ಲು ಶರ್ಟ್ ಬಿಚ್ಚಿ ಕೆಳಗೆ ಹೋಗು. ಹೋಗಪ್ಪ, ನೀ ಬಾಮ ನನ್ ಜೊತೆ ಹೋಗಪ್ಪ. ಶರ್ಟ್ ಯಾಕೆ ಬಿಚ್ಚ ಕೇಳಿದ್ರು? ನಮ್ಮ ಅಪ್ಪನ ಜೊತೆಲಿ ಕುಸ್ತಿ ಆಡಕ್ಕೆ. ಇವತ್ತು ಉಪಕರ್ಮ, ಜನ್ವಾರ ಬದಲಾಯಿಸ್ಕೋಬೇಕಲ್ಲ ಅದಕ್ಕೆ. ಹಾ, ಇಲ್ಲಿ ಕೊಡಿ. ಅಯ್ಯೋ ಅಯ್ಯೋ, ಆಗಲ್ಲ ಹೀಗೆ. ಪ್ರಚೋದಯ ಸ್ವಾಹ. ಓಂ ಭೂರ್ಭುವಃ ಸ್ವಃ ತತ್ಪವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋ ನ ಪ್ರಚೋದಯಾತ್ ಸ್ವಾಹ. ಓಂ ಭೂರ್ಭುವಃ ಸ್ವಃ ತತ್ಪವಿತುರ್ವರೇಣ್ಯಂ.
ಏನಪ್ಪಾ? ಅಯ್ಯೋ ಇದ್ದಳು ಇದ್ದಳು, ನೀವು ಮುಂದುವರಿಸಿ. ಶ್ರೀಮತಿ ಕುಡಿಯಕ್ಕೆ ನೀರು ಕೊಡು, ಬೇಗ ಬೇಗ. ಕೊಟ್ಟೆ ಕೊಟ್ಟೆ, ತಗೊಳ್ಳಿ ಕುಡಿಯಪ್ಪ. ಏನಾಯ್ತು? ಖಾಲಿ ಹೊಟ್ಟೆನಲ್ಲಿ ತುಂಬಾ ಹೊತ್ತು ಬೆಂಕಿ ಮುಂದೆ ಕೂತಿದ್ನಲ್ಲ, ಅದು ನಿನಗೆ ಆಗ ಬರಲ್ಲ ಅಂತ ಕಾಣಿಸುತ್ತೆ. ಡಬ್ಬಲ್ ಕೊಡಮ್ಮ, ಬೇಗ ಕೊಡು. ತಗೊಸ್ಕೋ, ನಮ್ ಇಂದ್ರನಿಗೆ ಬೆಂಕಿ ಕಂಡ್ರೆ ಆಗಲ್ಲ ಅಂತ ಕಾಣಿಸುತ್ತೆ, ನಾನು ಅದನ್ನ ಗಮನಿಸಲೇ ಇಲ್ಲ. ಆಮೇಲೆ ನೋಡ್ತೀನಿ, ಮುಯ್ಯಲ್ಲೋ ಬೆವತ್ಕೊಂಡು ಏನ್ ಹಾಗೆ ನಡುಗ್ತಾ ಇದ್ದಾನೆ. ಅದಕ್ಕೆ ಭಯ ಪಟ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ. ಸ್ವಲ್ಪ ಸುಧಾರಿಸ್ಕೋ.